ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಲ್ಮೋಸ್ಟ್ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು, ಈಗ ಟೈಮ್ ಆಗಿದೆ 11:30 ಆಗಿದೆ. ಮತ್ತು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಕಮೆಂಟ್ಸ್ಗೆ ಉತ್ತರ ಕೊಡೋಣ ಅಂತ. ಕಮೆಂಟ್ಸ್ ಅಂದರೆ ರೆಗ್ಯುಲರಾಗಿ ಏನಿರುತ್ತೆ, ಹಸುಗಳ ಬಗ್ಗೆ ಕೇಳ್ತಾ ಇರ್ತಾರೆ. ನಮ್ಮ ಹಸು ಒಂದು ಕರು ಹಾಕಿತ್ತು, ಸೊ ಅದು ಹಾಲು ಎಷ್ಟು ಕೊಡ್ತಾ ಇದೆ ಅಂತ ಕೇಳಿದ್ರು. ಸೊ ಈಗ ಪರ್ ಡೇಗೆ 24 liters ಕೊಡ್ತಾ ಇದೆ ದನ ಅಂತ ಅಂದ್ಬಿಟ್ಟು, 24 liters ಕೊಡ್ತಾ ಇದೆ ಪರ್ ಡೇಗೆ. ಕರು ಹಾಕಿದಾಗ ಸ್ವಲ್ಪ ಜಾಸ್ತಿ ಕೊಡುತ್ತೆ ಹಸುಗಳು. ಸೊ ಹಾಗೆ ನಾವು ಸ್ವಲ್ಪ ಕೈ ತಿಂಡಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹಾಲು ಇಳಿಸ್ಕೊಬೋದು. ಸೊ 24 liters ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವೀಡಿಯೋನ. ಮತ್ತು ಇವತ್ತು ಪೂಜೆ ಇದೆ, ಸೊ ಅಲ್ಲಿ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ. ಆಚೆ ಅಂದರೆ ಏನಿಲ್ಲ, ನನ್ನ ಕಸ್ಟಮರ್ ಒಬ್ಬರು ಅಂದರೆ ನಮ್ಮೂರಿಂದ ಒಂದು 5 kilometers ಇರಬೇಕು, 5-4 kilometers ಆಗುತ್ತೆ. ಸೊ ಅವರು ಬ್ಲೌಸಸ್ ಇದೆ ಕೊಡ್ತೀನಿ ಅಂತ ಫೋನ್ ಹಾಕಿದರು. ಆ್ಯಕ್ಚುಲಿ ನಾನು ನೆನ್ನೆನೇ ಹೋಗಬೇಕಾಗಿತ್ತು, ಸೊ ನೆನ್ನೆ ಸ್ವಲ್ಪ ಕೆಲಸಗಳು ಇರೋದರಿಂದ ಹೋಗೋಕ್ಕಾಗಿಲ್ಲ. ಇವತ್ತು ಹೇಗೂ ಕೆಲಸ ಎಲ್ಲ ಆಗಿದೆ, ಸೊ ಹೋಗ್ಬಿಟ್ಟು ಇಸ್ಕೊಂಬಂದ್ಬಿಡೋಣ ಅಂತ. ಸಪೋಸ್ ಏನೋ ಸಂಡೇ ಅಮ್ಮ ಮನೆಗೆ ಏನೇನು ಹೋದರೆ ತಂದುಬಿಟ್ಟು ಬೇಗ ಸ್ಟಿಚ್ ಮಾಡಿ ಹಾಗೆ ಆನ್ ದ ವೇ ಹೋಗ್ತಾ ಅವ್ರಿಗೆ ಬ್ಲೌಸಸ್ನ ಕೊಟ್ಟು ಹೋಗ್ಬೋದು ಅಂತ. ಸೊ ಈಗ ಆ ಕೆಲಸನದೆ, ಸೊ ಹೋಗ್ಬಿಟ್ಟು ಬರಬೇಕು. ಈಗ ಅಲ್ಲಿ ಹೋಗಬೇಕು, ಗಗನನ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಒಬ್ಬಳೇ ಹೋಗೋಕ್ಕೆ ಸ್ವಲ್ಪ ಬೇಜಾರು ಗಗನ ಇದ್ದರೆ ಸ್ವಲ್ಪ ಮಾತಾಡ್ಸ್ಕೊಂಡು, ಹಾಗೂ ಏನೇನ ಸ್ನ್ಯಾಕ್ಸ್ ಏನೇನೋ ಬೇಕು ಅಂದರೆ ಕೊಡಿಸ್ಕೊಂಡು ಕರ್ಕೊಂಬರ್ಬೋದು ಅಂತ. ಸೊ ಅದಕ್ಕೆ ಇವತ್ತು ಬೇಗ ಕೆಲಸ ಮುಗಿಸ್ಕೊಂಡೆ, ಯಾಕಂದರೆ ಕೆಲಸಗಳು ಬಂದಾಗ ಮಾಡಬೇಕು ಅದಕ್ಕೋಸ್ಕರ. ಇಂದ ಮತ್ತು ಪೂಜೆ ಎಲ್ಲ ಆಯಿತು, ಅಡುಗೆ ಮನೆಯಲ್ಲೂ ಸಹ ಕೆಲಸ ಎಲ್ಲ ಆಗಿದೆ. ಹಸ್ಬೆಂಡ್ ಬಂದ್ಬಿಟ್ಟು ಹಸುಗಳ ಮನೇಲಿದ್ದಾರೆ, ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಸೊ ಮಧ್ಯಾಹ್ನಕ್ಕೂ ಏನು ಅಡುಗೆ ಏನಿಲ್ಲ, ಸಾಂಬಾರು ಇದೆ ಮತ್ತು ರೈಸ್ ಮಾಡ್ಕೋಬೇಕು. ಈಗ ಹೋಗ್ಬಿಟ್ಟು ಬರೋಣ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ಇವತ್ತು ಫ್ರೈಡೇ, ಪೂಜೆ ಮುಗಿಸ್ಕೊಂಬಿಡೋಣ ಬೇಗ ಅಂತಂದ್ಬಿಟ್ಟು. ಮತ್ತು ಇವತ್ತು ಸ್ವಲ್ಪ ಕೆಲಸನೂ ಇದೆ, ಮತ್ತು ಅತ್ತೆ ಹೂವು ಎಲ್ಲ ತಂದುಕೊಟ್ಟಿದ್ದಾರೆ, ಮತ್ತು ಸಿಕ್ಕಾಪಟ್ಟೆ ಪಾತ್ರೆ ಸಹ. ಇವತ್ತು ಇವತ್ತು ಏನಾಯಿತು ಅಂದರೆ, ಸಾಂಬಾರು ನೈಟ್ ಮಾಡಿ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಕವನ ನನಗೆ ಮುದ್ದೆ ಮಾಡಿಕೊಡು ಅಂತ ಕೇಳಿದ್ರು. ಫಸ್ಟ್ ಟೈಮ್ ಮುದ್ದೆ ತಿಂತಾ ಇರೋದು ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮುದ್ದೆ ಮಾಡಿಕೊಟ್ಟೆ. ಸೊ ಮುದ್ದೆ ತಿಂದಾದ್ಮೇಲೆ ಬಾಕ್ಸ್ಗೆ ಅಕ್ಕಿ ರೊಟ್ಟಿ ಬೇಕು ಅಂತ, ಅಮ್ಮ ಉಪ್ಪಿನಕಾಯಿ ಕೊಟ್ಕೊಳಿಸಿತ್ತು. ಸೊ ಅದಕ್ಕೆ ನಾನು ಅಕ್ಕಿ ರೊಟ್ಟಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊಟ್ಟಿದ್ದೆ ಬಾಕ್ಸ್ಗೆ. ಫಸ್ಟ್ ಟೈಮ್ ಕವನ ಮುದ್ದೆ ತಿಂತೀನಿ ಅಂತ ಕೇಳಿದ್ದಕ್ಕೆ ನಾನು ಮುದ್ದೆ ಮಾಡಿಕೊಟ್ಬಿಟ್ಟೆ. ನಾನು ಪಾತ್ರೆ ವಾಶ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹಿಂದೆ ನಾನು ಹಸುಗಳ ಮನೆಗೆ ಹೋಗ್ಬೇಕಾಗಿರೋದ್ರಿಂದ. ಮತ್ತು ಈಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತಾ ಇದ್ದೀನಿ, ಫ್ರೈಡೇ ಆಗಿರೋದ್ರಿಂದ ನಾನೊಂದು ಬಟ್ಟೆನೂ ಇಟ್ಕೊಳೋದಿಲ್ಲ. ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಆದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡೋದು, ಅದೇನು ನನಗೆ ಆ ಥರ ಅಭ್ಯಾಸ. ಮತ್ತು ಇವತ್ತು ಬಂದುಬಿಟ್ಟು ಪೂಜೆ ಇದೆ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಣ್ಣಂದು 3 ವರ್ಷದ್ದು ಪೂಜೆ ಇದೆ. ದುವೆ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಬರ್ಬೇಕು. ಅಕ್ಕ ಮತ್ತು ಅಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಬಟ್ ನಾನು ಅಲ್ಲಿ ಹೋದಾಗ ವೀಡಿಯೋ ಏನು ಮಾಡೋದಿಲ್ಲ, ಯಾಕಂದರೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಯಾರೇ ಆಗಿದ್ರು ಅಷ್ಟೇ ಅಲ್ವಾ. ಬೇಡ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ ಇವತ್ತು ವೀಡಿಯೋ ಮಾಡೋದು ಬೇಡ ಅಂತಂದ್ಬಿಟ್ಟು. ಸೊ ಅದೊಂದು ಪೂಜೆ ಇದೆ. ಮತ್ತು ನೆಕ್ಸ್ಟು ಬಂದುಬಿಟ್ಟು ನನ್ನ ಕಸ್ಟಮರು ಒಬ್ಬರು ಕಾಲ್ ಮಾಡಿದರು, ಬ್ಲೌಸಸ್ ಇದೆ ಈಸ್ಕೊಂಡು ಹೋಗಿ ಅಂತಂದ್ಬಿಟ್ಟು. ಸೊ ನಮ್ಮೂರಿಂದ ಒಂದು 5-4-5 kilometers ಆಗುತ್ತೆ. ಸೊ ಅಲ್ಲಿ ಈ ಪೂಜೆ ಮುಗಿಸ್ಕೊಂಡು ಹೋಗಿ ಅಲ್ಲೋಗಿ ಬ್ಲೌಸಸ್ ಇಸ್ಕೊಂಬರ್ಬೇಕು. ಇಷ್ಟು ಕೆಲಸ ಇದೆ, ಮತ್ತು ಮನೇಲಿಯೂ ಸಹ ಪೂಜೆ ಮುಗಿಸ್ಬೇಕಲ್ವಾ. ಸೊ ಅದಕ್ಕೆ ಬೇಗ ಬೇಗ ನಾನು ಮನೇಲಿ ಕೆಲಸಗಳನ್ನ ಮುಗಿಸ್ಕೊಂಬಿಡೋದಂತ ಮುಗಿಸ್ಕೊತಿದ್ದೀನಿ. ನನಗೇನು ಖುಷಿ ಅಂದರೆ, ಯಾರನ್ನ ಬಟ್ಟೆ ಕೊಡ್ತೀನಿ ಅಂದರೆ ನಾನು ಖುಷಿಯಿಂದ ಹೋಗಿ ಇಸ್ಕೊಂಬಂದು ಹೊಲ್ದು ಕೊಡ್ತೀನಿ. ಯಾಕಂದರೆ ಅವರು ನಾನು ಹೊಲಿತೀನಿ, ಚೆನ್ನಾಗಿ ಹೊಲಿತೀನಿ ಅಂತಲೇ ಕಾನ್ಫಿಡೆನ್ಸ್ದಿಂದ ಕರೀತಾರೆ, ಬಟ್ಟೆಗಳನ್ನ ಕೊಡ್ತಾರಲ್ವಾ. ಸೊ ಅದಕ್ಕೋಸ್ಕರಿಂದ ನಾನು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಹೋಗಿ ಇಸ್ಕೊಂಬರ್ತೀನಿ. ಈಗ ಫೈನಲಿ ಅಡುಗೆ ಮನೆಯಲ್ಲಿ ಕೆಲಸ ಎಲ್ಲ ಆಯಿತು, ಹಸುಗಳ ಹತ್ರ ಬಂದೆ ಸಗಣಿ ತಕ್ಕಿಟ್ಟು ಹುಲ್ಲೆಲ್ಲ ಎತ್ತಾಕಣ ಅಂತ. ನಾನು ಹೇಗೆ ಅಂದರೆ, ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ರೆ ಹಿಂಗೆ ಬಂದು ಬಂದು ಹುಲ್ಲೆಲ್ಲ ಎತ್ತಾಕ್ತಾ ಇರ್ತೀನಿ, ಯಾಕಂದರೆ ತುಂಬ ಕಷ್ಟ ಹುಲ್ ತರೋದು. ಅದರಲ್ಲಿ ಹಸುಗಳು ಈ ಥರ ಏಯ್ ಕಾಲು ಕೆಳಗಡೆಲ್ಲ ಹಾಕ್ಕೊಂಡು ಹುಲ್ಲೆಲ್ಲ ತುಳಿದಾಕ್ತಾರೆ, ತುಳ್ಕೊಂಡು ನಿಂತ್ಕೊಂಡು. ಯಾಕಂದರೆ ಪಾಪ ಅವಕ್ಕೂ ಏನು ಗೊತ್ತಾಗಲ್ಲ, ನಾವು ಸ್ವಲ್ಪ ನೋಡ್ಕೊತಾ ಇರ್ಬೇಕಲ್ಲ. ಪಾಪ ಅವು ಮೂಕ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗಲ್ಲ. ಇಟ್ಟರೆ ನೀರು ಕುಡಿತವೆ, ಹುಲ್ಲು ಹಾಕಿದ್ರೆ ಹುಲ್ಲು ಮೇಯ್ತವೆ, ಆ ಥರ.
ಸೊ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಹುಲ್ಲು ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಓಡಾಡ್ತಾ ಇರ್ತೀನಿ ನಾನು. ಸೊ ಈ ಕಡೆ ನೋಡ್ಬೋದೆಲ್ಲ ಸಗಣಿ ಇಟ್ಟು ಎಲ್ಲ ಗಲೀಜು ಮಾಡಿದ್ದೀನಿ, ಎಲ್ಲ ಇದೆಲ್ಲ ಎತ್ತಾಕ್ಬೇಕು, ಹುಲ್ಲೆಲ್ಲ ಎತ್ತಾಕ್ಬೇಕು, ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ನನ್ನ ಕೆಲಸನ ಮುಗಿಸ್ಕೊಬೇಕು. ಯಾಕಂದರೆ ಈ ಹುಲ್ಲೆಲ್ಲ ಮೇಯ್ದಾದ್ಮೇಲೆ 11 o'clock ರೊಟ್ಟಿನ ಕೆಲಸ ಹಸ್ಬೆಂಡ್ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಅಲ್ಲಿವರೆಗೂ ಈ ಹುಲ್ಲೆಲ್ಲ ಎತ್ತಾಕೋ ಜವಾಬ್ದಾರಿ ನಂದು. ಸೊ ಎಲ್ಲ ಎತ್ತಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಫೈನಲಿ ನನ್ನ ಕೆಲಸ ಮುಗಿಸಿ ಈಗ ಪೂಜೆ ಮಾಡೋಣ ಅಂತಂದ್ಬಿಟ್ಟು. ಸೊ ಇವತ್ತು ಫ್ರೈಡೇ ಅಲ್ವಾ, ಸೊ ಫ್ರೈಡೇ ಮತ್ತು ಮಂಡೇ ನಾನು ವಾರದಲ್ಲಿ ಎರಡು ದಿನ ಅಷ್ಟೇ ಹೊಸ್ಟ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಚೆನ್ನಾಗಿ ಪೂಜೆ ಮಾಡೋದು, ಅಂದರೆ ಹಬ್ಬ ಹುಣ್ಮೆಗಳಲ್ಲು ಬಿಡ್ತೀನಿ ಮತ್ತು ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಗಗನ ಕೈಯಲ್ಲಿ ಮಾಡಿಸ್ತೀನಿ. ಬಟ್ ನಾನು ಮಂಡೇ ಮತ್ತು ಫ್ರೈಡೇ ಎರಡೇ ದಿನವೇ ಈ ಥರ ಎಲ್ಲ ಕ್ಲೀನಾಗಿ ಒರೆಸಿ ರಂಗೋಲಿ ಬಿಡೋದು. ಮಿಕ್ಕ ಟೈಮಲ್ಲಿ ಏನು ಮಾಡ್ತಾರೆ, ಗಗನ ಒಂದು ಬಟ್ಟೆ ತೊಗೊಂಡು ತ್ಯಾವದ ಬಟ್ಟೆ ಒರೆಸ್ಬಿಟ್ಟು ಅವಳಿಗೆ ಯಾಕೆ ಇಷ್ಟ ಬರುತ್ತೋ ಆ ಥರ ಎಲ್ಲ ಮಾಡ್ತಾಳೆ. ಸೊ ಅದೊಂದು ಖುಷಿ ನನಗೆ. ಕವನ ಒಂಥರ ಹೆಲ್ಪ್ ಮಾಡಿದ್ರೆ ನನಗೆ ಗಗನ ಒಂಥರ ಹೆಲ್ಪ್ ಮಾಡೋದು. ಸೊ ಇಬ್ಬರು ಮಕ್ಕಳೂ ಹಾಗೇ. ಸೊ ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಹೋದ್ರೂ ಫಸ್ಟ್ ಮನೇಲಿ ದೀಪ ಅಂಟಿಸ್ಬಿಟ್ಟು ಹೋಗ್ಬಿಡೋಣ ಅಂತಂದ್ಬಿಟ್ಟು. ಯಾಕಂದರೆ ಮಾರ್ನಿಂಗೇ ನಾನು ಯಾವಾಗಲೂ ಅಷ್ಟೇ ಮಂಡೇ ಆಗಿರ್ಬೋದು ಇಲ್ಲ ಫ್ರೈಡೇ ಆಗಿರ್ಬೋದು ಇಲ್ಲ ಥರ್ಸ್ಡೇ ಪೂಜೆ ಮಾಡಿದಾಗ ನಾನು ಮಾರ್ನಿಂಗೇ ಮುಗಿಸ್ಕೊಂಬಿಡ್ತೀನಿ. ಈಗ ಹೊಸ್ಲೆಲ್ಲ ಆಲ್ರೆಡಿ ಎಲ್ಲ ರಂಗೋಲಿ ಬಿಟ್ಟು ಎಲ್ಲ ಆಯಿತು. ಸೊ ಯಾವಾಗಲೂ ಅಷ್ಟೇ ಹೊಸ್ಲು ಯಾವಾಗಲೂ ಈ ಥರ ಚೆನ್ನಾಗಿ ನಾವು ದೊಡ್ಡ ದೊಡ್ಡದಾಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ತುಂಬ ಕಳೆ ಕಳೆಯಾಗಿ ಇರಬೇಕು. ಯಾರು ನೋಡಿದ ತಕ್ಷಣ ಒಂಥರ ಏನಂದರೆ ಪಾಸಿಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ಫೈನಲಿ ನಾನು ಹೊಸ್ಲು ಸೊ ಹೊಸ್ಲಲ್ಲೆಲ್ಲ ಅರ್ಶಿನ ಕುಂಕುಮ ಇಟ್ಟು ಕೆಲಸ ಆಯಿತು. ಮತ್ತು ದೀಪನೂ ಅಂಟಿಸಿದ್ದೀನಿ. ನಾನು ಒಂದು ದೀಪ ಬಂದುಬಿಟ್ಟು ತುಪ್ಪದ ದೀಪ ಅಂಟಿಸಿದ್ದೀನಿ, ಅದೇ ಗುಂಡು ಬತ್ತಿ ಹಾಕ್ಬಿಟ್ಟು ಅಂಟಿಸಿದ್ದೀನಿ. ಸೊ ಶುಕ್ರವಾರ ಪೂಜೆ ಈ ರೀತಿ ಆಯಿತು. ಮತ್ತು ಮಧ್ಯಾಹ್ನದ ಊಟ ಗಗನಾಗೆ ಹಾಕ್ಕೊಟ್ಟೆ. ಸೊ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಸಿಟ್ಟು ಎಲ್ಲ, ಏನಂದರೆ ಕೈಗೆ ಸಿಗೋದಿಲ್ಲ. ಸೊ ರಜಾ ಇರೋಗ ಏನಾಗುತ್ತೆ ಅಂದರೆ ಫ್ರೆಂಡ್ಸು ಎಲ್ಲ ಮನೆ ಹತ್ರನೇ ಬರ್ತಾರೆ, ಬ್ಯಾಕ್ ಸೈಡು ಒಂದು ರೂಮ್ ಇದೆಯಲ್ಲ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಎಷ್ಟೇ ಕೂಗಿದ್ರೂ ಮನೆಯೊಳಗಡೆ ಹುಡುಗಿ ಬರೋದೇ ಇಲ್ಲ. ಊಟ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಸಿಟ್ಟು ಮಾಡ್ಕೊಂಡು, ಸೊ ಅದಕ್ಕೆ ನಾನು ಸಿಟ್ಟು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನನ್ನ ಮೇಲೆ, ನೀನು ಹೊಟ್ಟೆ ಹಚ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಕೂಡಿಸಿದ್ದೀನಿ. ಸೊ ಹಸ್ಬೆಂಡ್ಗೂ ಹೇಳಿದೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ಅದಕ್ಕೆ ನನ್ನ ಮೇಲೆ ಸಿಟ್ಟು ಹಸ್ಬೆಂಡ್ ಹತ್ರ ಹೇಳಿಬಿಟ್ಟೆ ಅಂತ ಅಂದ್ಬಿಟ್ಟು. ಮತ್ತು ಈಗ ಹಾಲೆಲ್ಲ ಕರೆದಾಕಿ ಎಲ್ಲ ಕೆಲಸ ಎಲ್ಲ ಆದಮೇಲೆ ನೈಟು ಡಿನ್ನರ್ಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಬೀನ್ಸು ಮತ್ತು ಮೂಲಂಗಿ ಎಲ್ಲ ಇತ್ತು, ಆಲೂಗಡ್ಡೆ ಚೆನ್ನಾಗಿರೋದು. ಬಟ್ ನಾನೇನು ಮಾಡಿದೆ ಅಂದರೆ ಇರೋದು ಏನು ತರಕಾರಿ ಇದೆಯೋ ಅದನ್ನು ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಇವತ್ತು ನೈಟು ಬೇಳೆ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ. ಮತ್ತು ಕವನ ಬರ್ತಾ ಗೋಬಿ ತಂದಿದ್ದು, ಸೊ ಸ್ವಲ್ಪ ನೆಂಚ್ಕೊಳಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಗೋಬಿಯೆಲ್ಲ ಏನಂದರೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಆರೋದ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಹಸ್ಬೆಂಡ್ ಬೈತಾಯಿದ್ರೆ ಎಂತಕ್ಕೆ ತರೋಕ್ಕೋದೆ ನೀನು ಸುಮ್ಮನೆ ವೇಸ್ಟು ಅಂತಂದ್ಬಿಟ್ಟು. ಸೊ ಅದನ್ನೇ ಒಂದು 2 ಪೀಸ್ ಹಾಕೋಣ ನೆಂಚ್ಕೊಳಕ್ಕೆ ಅಂತಂದ್ಬಿಟ್ಟು. ಈಗ ಬೇಳೆ ಸಾಂಬಾರು ಕೂಗಿಸೆಲ್ಲ ಆಯಿತು, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಒಗ್ಗರಣೆ ಹಾಕಾದ್ಮೇಲೆ ಹಾಕೋಣ ಅಂದ್ಕೊತೀನಿ ಖಾರದ ಪುಡಿನ, ಬಟ್ ಅದೇನಂದರೆ ಗಂಟು ಗಂಟು ಆಗುತ್ತೆ. ಸೊ ನಾನು ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ, ಆವಾಗ ಗಂಟು ಕಟ್ಟೋದಿಲ್ಲ ಅಂತ. ಆಮೇಲೆ ಒಗ್ಗರಣೆ ಹಾಕೋಣ ಅಂತಂದ್ಬಿಟ್ಟು ಸೊ ಈ ರೀತಿ ನಾನು ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಈಗ ಆ ಥರ ಮಿಕ್ಸ್ ಮಾಡಿದಾಗ ಗಂಟು ಆಗೋದಿಲ್ಲ ಖಾರದ ಪುಡಿ ಅಂದ್ಬಿಟ್ಟು. ಈಗ ಒಗ್ಗರಣೆಗೆ ಹಾಕೋಣ ಅಂತಂದ್ಬಿಟ್ಟು ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಈಗ ನಾನು ಏನು ಮಿಕ್ಸ್ ಮಾಡಿ ಇಟ್ಟಿರೋಂಥ ತರಕಾರಿ ಬೇಳೆ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ನನ್ನ ವೀವರ್ ಒಬ್ಬರು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಒಗ್ಗರಣೆಯನ್ನು ಮತ್ತು ಕುಕ್ಕರಲ್ಲಿ ವಾಂಗಿ ಬಾತ್ ಮಾಡ್ತಿರಲ್ವ ಅದನ್ನು ಶೇರ್ ಮಾಡಿ ಅಂತ. ಖಂಡಿತ ನೆಕ್ಸ್ಟ್ ಯಾವಾಗನ ಖಂಡಿತ ಶೇರ್ ಮಾಡ್ತೀನಿ, ಓಕೆನಾ. ಮತ್ತು ಈಗ ಸ್ವಲ್ಪ ಹುಣಸೆಯನ್ನು ಕಲಸಾಕ್ತಾ ಇದ್ದೀನಿ. ಸೊ ಫೈನಲಿ ಡಿನ್ನರ್ಗೆ ಅಡುಗೆ ರೆಡಿ ಆಯಿತು, ಅನ್ನ ಒಂದು ಕಡೆ, ಸಾಂಬಾರು. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.